ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕದ ಪ್ರಸಿದ್ಧಿ ತಾಣ ಆಂಜನೇಯ ಟೆಂಪಲ್ ಇದೆ ಇಲ್ಲಿ. ಇದು ಕೃಷ್ಣಾ ನದಿಯ ದಡದಲ್ಲಿದೆ. ನಾನು ಇವಾಗ ನಿಮಗೆ ಈ ಫಸ್ಟು ನದಿಗೆ ಬರಬೇಕು. ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿ ನದಿ, ಕೃಷ್ಣಾ ನದಿ, ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಟೆಂಪಲ್ಗೆ ಹೋಗ್ತಾರೆ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು. ಬಿಜಾಪುರ, ಬಾಗಲಕೋಟೆ ಮತ್ತು ಆಮೇಲೆ ಕೊಪ್ಪಳ ತುಂಬ ಕಡೆಯಿಂದ ಇಲ್ಲಿಗೆ ಜನ ಬರ್ತಾರೆ. ನದಿಯಲ್ಲಿ ನೀರು ತುಂಬ ಕಡಿಮೆ ಇದೆ ಇವತ್ತು. ಇಲ್ಲಿ ಇದೇನೋ ಕುಡಿಯೋ ನೀರಿಗೆ ಏನೋ ಮಾಡಿದ್ದಾರೆ. ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆ ಅದು ಏನಾದರೂ ಚೇಂಜ್ ಮಾಡೋಕ್ಕೆ ಈ ಥರ ಮಾಡಿದರೆ ಇಲ್ಲಿ ಮೆಟ್ಟಲು ಇಳಿಬೇಕು ನಿಧಾನಕ್ಕೆ. ನದಿಯನ್ನು ತೋರಿಸ್ತೀನಿ. ನೀರು ಕಡಿಮೆ ಇರೋದರಿಂದ ಇಲ್ಲಿ ಲೋಕಲ್ ಹುಡುಗರು ಇರ್ತಾರಲ್ಲ, ಅಂದರೆ ಈ ಯಲಗೂರು ಅಂತ ಈ ಊರು, ಯಲಗೂರು ಆ ಊರಿನ ಜನರು ಅಲ್ಲಿ ನದಿ ದಡದಲ್ಲಿ ಒಂದು ಬೋರ್ಡು ಅಂದರೆ ಒಂದು ಫಲಕ ಹಾಕಿದ್ದಾರೆ. ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪಗಳನ್ನು ಮಾತ್ರ ಬಿಟ್ಟು ಹೋಗಿ, ಆದರೆ ಬಟ್ಟೆಗಳನ್ನಲ್ಲ ಅಂತ ಹಾಕಿದ್ದಾರೆ. ಆದರೆ ಜನರು ಅದನ್ನು ಓದಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೂ ಇಷ್ಟೊಂದು ಬಟ್ಟೆಗಳನ್ನು ಬಿಟ್ಟಿದ್ದಾರೆ ನದಿ ದಡದಲ್ಲಿ. ಇದು ಪವಿತ್ರವಾದ ನೀರು, ಕುಡಿಯೋದಕ್ಕೂ ಯೂಸ್ ಮಾಡ್ತಾರೆ, ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಮನುಷ್ಯ ಪ್ರಾಣಿಗಳಿಗಿಂತ ಗಲೀಜು. ಇಷ್ಟೊಂದು ಬಟ್ಟೆಗಳನ್ನು ಇಲ್ಲಿ, ಈ ಬಟ್ಟೆಗಳನ್ನು ಬಿಟ್ಟರೆ ಅವರಲ್ಲಿ ಒಂದು ನಂಬಿಕೆ ಏನಂತ, ಪಾಪಗಳನ್ನು ಬಿಟ್ಟ ಹಾಗೆ ಅಂತ. ಅಲ್ಲಿ ಒಂದು ನೀರಾವರಿ ಇದೇನೋ ದೂರ ಕಾಣಿಸ್ತಾ ಇದೆ ನೋಡಿ. ಅದು ಇದು ಬೆಂಗಳೂರು ರೋಡ್. ಇದು ಈ ಕಡೆ ರೈಟಿಗೆ ಹೋದರೆ ಪುಣೆ, ಸ್ಟ್ರೈಟಾಗಿ ಹೋದರೆ ಮುಂದೆ ಹುನಗುಂದು, ಇಳಕಲ್ಲು, ಕುಸ್ಟ್ಗಿ, ಹೊಸಪೇಟೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು. ಮಕ್ಕಳೆಲ್ಲ ಈಜಾಡ್ತಾ ಇದ್ದಾರೆ. ನೀರು ಕಡಿಮೆ ಇದೆ. ಮೊಸಳೆ ಗಿಸಳೆ ಇದೆಯಾ ಇಲ್ವೋ ಗೊತ್ತಿಲ್ಲ. ಮೊಸಳೆ ಇಲ್ಲ ಅಂತ ಅನಿಸುತ್ತೆ. ಅವ್ರು ನೋಡಿ ಅಲ್ಲಿವರೆಗೂ ಹೋಗಿದ್ದಾರೆ. ಇವರು ಮೀನುಗಾರರು, ಇವರು ಮೀನ ಹಿಡಿಯೋದಕ್ಕೆ ಹೋಗ್ತಾರೆ ಇವಾಗ. ತುಂಬ ಚೆನ್ನಾಗಿದೆ. ಒಂದೇ ಬೇಜಾರದ ವಿಷಯ ಅಂದರೆ ಎಲ್ಲ ಬಟ್ಟೆ ಬಿಟ್ಟು ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಏನೇನು ಬಟ್ಟೆಗಳು ಬಿದ್ದಿದೆಯೋ. ಬಂದರೆ ಬನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಎಂಜಾಯ್ ಮಾಡ್ಬೋದು. ನೀರು ಜಾಸ್ತಿ ಇದ್ದಾಗ ತುಂಬ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಂದರೆ ಇಲ್ಲಿ ಸ್ನಾನ ಮಾಡಿಕೊಂಡು ಆಂಜನೇಯನ ದರ್ಶನ ಮಾಡಿದರೆ. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ನದಿಯಿಂದ ನಾವು ಯಲಗೂರು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಆ ಗ್ರಾಮದಲ್ಲಿ ಜಗತ್ ಪ್ರಸಿದ್ಧ ಆಂಜನೇಯ ಟೆಂಪಲ್ ಇದೆ. ಇಲ್ಲಿ ಸುತ್ತಮುತ್ತ ಎರಡು ಮೂರು ಡಿಸ್ಟಿಕ್ಕಿಂದ ಜನ ಬರ್ತಾರೆ. ಅಮಾವಾಸ್ಯೆ ದಿನ ಬಂದರಂತೂ ನಿಮಗೆ ತುಂಬ ಕ್ಯೂವಲ್ಲಿ ನಿಂತ್ಕೋಬೇಕಾಗುತ್ತೆ. ತುಂಬ ವಿಶ್ವ ಪ್ರಸಿದ್ಧವಾದಂಥ ದೇವಸ್ಥಾನ ಇದೆ. ಅಲ್ಲಿ ಹೋದ್ಮೇಲೆ ಯಾವಾಗಲೂ ಜಾತ್ರೆ ಥರನೇ ಇರುತ್ತೆ. ವರ್ಷಕ್ಕೊಂದು ಸಾರಿ ಜಾತ್ರೆ ಕೂಡ ಆಗುತ್ತೆ. ನೀವು ನಿಮ್ದು ಇಲ್ಲಿಂದೇ ಟ್ರೈನಲ್ಲಿ ಬರ್ಬೋದು, ನೀವು ಪಕ್ಕದಲ್ಲೇ ಫೋರ್ವೇ ಇದೆ, ಹೈವೇ ಕಾರಲ್ಲಿ ಬರ್ಬೋದು, ಬಸ್ಸಲ್ಲಿ ಕೂಡ ಬರ್ಬೋದು. ಇಲ್ಲಿಗೆ ಅಕ್ಕಪಕ್ಕದಲ್ಲಿ ತೋಟ ಎಲ್ಲ ಇದೆ, ಕಬ್ಬು ಬೆಳೀತಾರೆ. ಇಲ್ಲಿ ತುಂಬ ಗ್ರೀನರಿ ಆಗಿದೆ, ತುಂಬ ಚೆನ್ನಾಗಿದೆ. ನಾವು ಬೈಕಲ್ಲಿ ಬಂದಿದ್ದೀವಿ, ನಮ್ಮ ಊರು ಹತ್ತಿರ ಆಗಿರೋದ್ರಿಂದ. ಭೂಮಿನೆ ಕಡಲು ನಾನು ಹಡಗು. ಹಾಯ್ ಫ್ರೆಂಡ್ಸ್, ಇವಾಗ ಇದು ಯಲಗೂರು ಟೆಂಪಲ್ ಹೊರಗಡೆ, ಇದು ಜಾತ್ರೆ ಥರ ಇರುತ್ತೆ. ನೀವೆಲ್ಲ ಕಾಯಿ ಕರ್ಪೂರ ಬೇಕಾದರೆ ಇಲ್ಲಿ ತಗೋಬೋದು. ಇಲ್ಲಿ ನೋಡಿ, ರೇಣುಕಾದೇವಿ ಫೋಟೋ ಮತ್ತು ಆಂಜನೇಯನ ಫೋಟೋ ಸಿಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಕಾಯಿ ಕರ್ಪೂರ ತಗೋಬೋದು. ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ಇದೇ ನದಿಗೆ ರೋಡ್ ಹೋಗುತ್ತೆ ಅಂತ ಹೇಳಿದ್ನಲ್ಲ ಎದುರುಗಡೆ. ತುಂಬ ಚೆನ್ನಾಗಿದೆ ಟೆಂಪಲ್. ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ.
ಹೋಗೋಣ ರೀ ತಗೋ. ಹ್ಞೂ ಆಂಟಿ ಚಪ್ಪಲಿ ಬಿಡ್ತೀವಿ ರೀ, ಆಯಿತು ಚಪ್ಪಲಿ ಇಲ್ಲೇ ಬಿಡ್ತೀವಿ. ಹ್ಞೂ ಹೆಂಗೆ ರೀ ಕಾಯಿ ತಾಯಿ ಅದೆಲ್ಲ ಪೂಜೆಗೆ ಸೆಟ್ಟಾಗಿ ಕೊಡ್ತೀರೇನ್ರಿ? ಕೊಡ್ರಿ ಮೂವತ್ತು ರೂಪಾಯಿ ರೀ, ಮೂವತ್ತು ರೂಪಾಯಿ ಏನ್ರಿ? ಸರಿ ಆಯ್ತು ರೀ. ಫ್ಯಾಮಿಲಿಗೆ ಬಂದಿದ್ದೀವಿ, ಮಕ್ಕಳಿಗೆ ಗಾಡಿ ಬಿಡ್ತಿದ್ವಿ ಅಲ್ಲಿ ಆಟ ಆಡೋದಕ್ಕೆ. ಇದು ಆಂಜನೇಯ ಟೆಂಪಲ್, ಇದು ತುಂಬ ದೂರದಿಂದ ಬರ್ತಾರೆ ಜನ ಎಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು, ದೇವ್ರ ಫೋಟೋಗಳನ್ನು ಮತ್ತು ಆಮೇಲೆ ಮಕ್ಕಳ ಆಟಿಕೆ ಸಾಮಾನುಗಳನ್ನು ತಗೋಬೋದು. ಜಾತ್ರೆಯಲ್ಲಿ ಅಂತೂ ಇಲ್ಲಿ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ರಶ್ ಇರುತ್ತೆ. ಬರ್ತೀವಿ ರೀ ಮೇಡಮ್, ಬರ್ತೀವಿ ರೀ, ಬರ್ತೀವಿ ರೀ ಮೇಡಮ್. ಆಂಜನೇಯ ಟೆಂಪಲ್ ಇದು ಶ್ರೀರಾಮಚಂದ್ರನ ಪರಮ ಭಕ್ತ ರಾಮ ಸೇತುವೆಯನ್ನು ಕಟ್ಟಿ ಶ್ರೀಲಂಕಾಗೆ ಹೋಗಿ ಅಲ್ಲಿಂದ ಸೀತಾಮಾತೆಯನ್ನು ಕರೆದುಕೊಂಡು ಬಂದಿರತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಹನುಮಂತ ಲಂಕೆಗೆ ಬೆಂಕಿ ಹಚ್ಚಿ ಫುಲ್ ರಶ್ ಇದೆ ಒಳಗಡೆ. ಹೊರಗಡೆ ನಿಂತ್ಕೊಂಡು ನೋಡಿದಾಗ ಜನ ಇಲ್ಲ ಅನ್ನಿಸ್ತು, ಫುಲ್ ರಶ್ ಇದೆ. ದೇವಸ್ಥಾನ ತುಂಬ ಜನ ಬರ್ತಾರೆ ಇಲ್ಲಿ, ಏನೋ ಮಾಡ್ತಾ ಇದ್ದಾರೆ ಇಲ್ಲಿ, ಏನೋ ಮದುವೆ ಅದೋ ಅಥವಾ ಏನೋ ಗೊತ್ತಿಲ್ಲ. ತುಂಬ ಶೆಕೆ ಅಲ್ವಾ, ಅದಕ್ಕೆ ಟೆಂಪಲ್ ಒಳಗಡೆ ಹೋಗೋದಕ್ಕೆ ದಾರಿನೇ ಇಲ್ಲ. ಮದುವೆಗಳು ಬೇರೆ ಇದೆಯಲ್ಲ ಇಲ್ಲಿ, ಹ್ಞೂ ಮದುವೆ ಬೇರೆ ಇದೆ. ಹೀಗಾಗಿ ದೇವ್ರ ದರ್ಶನ ಮಾಡಿಸ್ಬಿಡ್ತೇನೆ ನಿಮ್ಗೆಲ್ಲರಿಗೆ. ಬಿಡೋದಿಲ್ಲ, ಏನು ಕ್ಯೂ ಅಲ್ಲಿ ಬರಬೇಕು ಇಲ್ಲಿಂದ. ಹ್ಞೂ ಟೆಂಪಲ್ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ. ಏನು ಇವ್ರು ಎಲ್ಲಿಂದ ಬಂದಿದ್ದಾರೋ? ಹಾಂ ಐ ಥಿಂಕ್ ಈ ಉತ್ತರ ಕರ್ನಾಟಕದ ಕಲರ್ ಅಂತೂ ಅಲ್ಲ, ಅವ್ರು ಯಾರು ದೂರದಿಂದ ಬಂದು ದೂರದಿಂದ ಬಂದಿದ್ದಾರೆ. ನೋಡಿ ಸೀತಾಮಾತೆ ಆಂಜನೇಯ ಬಂದು ಲಂಕಾದಲ್ಲಿರಬೇಕಾದ್ರೆ ಆ ಉಂಗುರು ಇರುತ್ತಲ್ಲ, ಅದನ್ನು ತೋರಿಸ್ತಾ ಇರೋದು. ಅವರಿಗೆ ನಂಬಿಕೆ ಬರಲ್ಲ ಆ ಟೈಮಲ್ಲಿ. ಹಾಂ ಶ್ರೀರಾಮಚಂದ್ರ ನೋಡಿ ಈ ಟೆಂಪಲನ್ನು 1976 ಕಟ್ಟಿದ್ದಾರೆ. ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಆಗುತ್ತೆ ನಿಧಾನವಾಗಿ. ಇಲ್ಲಿ ನೋಡಿ ಆಂಜನೇಯ ಆಂಜನೇಯ ಲಕ್ಷ್ಮಣ ಶ್ರೀರಾಮಚಂದ್ರ ಸೀತಾಮಾತೆ ಇಲ್ಲಿ ಬಂದು ಭಕ್ತಿಯಿಂದ ನೀವೇನಾದರೂ ಕೇಳಿಕೊಂಡ್ರೆ ಖಂಡಿತ ನೆರವೇರುತ್ತೆ. ಹಾಂ
ಇಲ್ನೋಡಿ ರಾಕ್ಷಸನನ್ನು ಸಂಹಾರ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ ಯಲಗೂರು, ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಈ ಊರಿನ ಅಕ್ಕಪಕ್ಕದ ಅಲ್ಲಿ ಹುಟ್ಟಿರೋರಿಗೆ. ಪದೇ ಪದೇ ಬರ್ಬೋದು ಅಮಾವಾಸ್ಯೆಗೊಂದ್ಸಾರೆ ಜಾತ್ರೆಗೆ, ಎನಿ ಟೈಮ್ಸ್ ಬರ್ಬೋದು. ಇವ್ರು ಯಾರೋ ಏನೋ ಫಂಕ್ಷನ್ ಮಾಡ್ತಾಯಿದ್ದಾರೆ, ಇದು ಏನಂತ ಗೊತ್ತಿಲ್ಲ. ಹಿಂಗೆ ಹೋಗಿ ಹಾಂ ಆಂಜನೇಯನ ದರ್ಶನ ಮಾಡಿಕೊಂಡು ಎಲ್ರಿಗೆ ದರ್ಶನ ಮಾಡಿಸ್ತೀನಿ ಇವಾಗ. ನಾವು ತಂದಿರೋ ಕಾಯಿ ಕರ್ಪೂರ ಹೂಗಳನ್ನು ಕೊಟ್ಬಿಡಬೇಕು. ಕೊಟ್ಟು ನೋಡಿ, ದೇವರಿಗೆ ವಾದ್ಯಗಳು ಗಂಟೆ ಇಷ್ಟು, ನೀವು ಹರಕೆ ಹೊತ್ಕೊಂಡ್ರೆ ಇಲ್ಲಿ ಗಂಟೆ ಹಾಕ್ಬೋದು. ನೀವು ತಂದು ರುದ್ರಾಕ್ಷ ಹಾಕಿಸ್ಬೋದು. ಆಂಜನೇಯ ನೋಡಿ ಫ್ರೆಂಡ್ಸ್, ಒಳಗಡೆ ಇಲ್ಲಿಂದನೇ ದರ್ಶನ ಮಾಡಿಬಿಡಿ. ಕಾಯಿ ಎಲ್ಲ ಇಲ್ಲಿ ಅಡಿಯಲ್ಲ ಅನ್ಸುತ್ತೆ, ಒಳಗಡೆ ತೋರಿಸ್ತಾರೆ ಕಾಯಿ ಹೊಡಿತಾ ಇದಾರೆ. ಕಾಯಿ ಕೊಟ್ಟಿದ್ರು, ಹೊಡಿತಾ ಇದ್ದಾರೆ. ಬರ್ರಿ 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 ಸ್ವಲ್ಪ ಸರ್, ತುಂಬ ರಶ್ ಇದೆ. ಚೇಂಜ್ ಆಯ್ತಾನೆ 10 ರೂಪಾಯಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಆಂಜನೇಯ ಟೆಂಪಲ್ಲು ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಟೆಂಪಲ್ ಇದೆ, ಆದರೂ ಇದು ಪ್ರಸಿದ್ಧಿ ತಾಣ. ಬನ್ನಿ ಫ್ರೆಂಡ್ಸ್, ದಯವಿಟ್ಟು ಈ ಕಡೆ ಬಂದರೆ ಒಂದ್ಸರಿ ಎಲ್ಲರೂ ಆಂಜನೇಯ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.